Everyone, welcome back to my YouTube channel. Aadhaar card ಮತ್ತು Pan card ಇದ್ದರರೆ ಗಮನಿಸಿ ಗಮನಿಸಿ ಈ ರೀತಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಕೂಡ ಬಂದಾಗುತ್ತೆ ಯಾವುದೇ ಯೋಜನೆ ಕೂಡ ಬರೋದಿಲ್ಲ Aadhaar card ರೇಷನ್ ಕಾರ್ಡ್ ಸರ್ಕಾರದ ಯಾವುದೇ ಯೋಜನೆಗಳು ಬರೋದಿಲ್ಲ ಯಾವುದೇ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಅನ್ನೋ ಬಗ್ಗೆ ಯಾವುದೇ ಯೋಜನೆಗಳಿಗೆ ನೀವು ಅರ್ಹ ಆಗೋದಿಲ್ಲ ಇಲ್ಲಿ ಏನೆಲ್ಲ ಮಾಹಿತಿ ಬಂದಿದೆ ನೋಡೋಣ ಇಲ್ಲಿ ಸಾಕಷ್ಟು ಜನ ಉಳಿತಾಯ ಮಾಡಬೇಕು ಅಂತ ಹೇಳಿಕೊಂಡಿದ್ದಾರೆ ಅಲ್ಲಿ ಅವರಿಗೆ ಸಾಕಷ್ಟು ಜನಕ್ಕೆ ಪಿಎಫ್ ಖಾತೆ ಕೂಡ ಇರ್ತದೆ ಎನ್ಎಎಸ್ಎಸಿ ಮತ್ತೆ ಎಸ್ಸಿಎಎಸ್ಎಸ್ ಖಾತೆಗಳು ಕೂಡ ಇರ್ತವೆ ಅಂದ್ರೆ ಇಲ್ಲಿ ನಿಮಗೆ ಏನಂದ್ರೆ ಸೆಪ್ಟೆಂಬರ್ 30 ಕೊನೆಯ ದಿನಾಂಕ ಆಗಿರುತ್ತೆ ಇನ್ನ ಕೇವಲ 10 ದಿನಗಳು ಮಾತ್ರ ಕಾಲ ಇದೆ ಸೆಪ್ಟೆಂಬರ್ 30 ಒಳಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದ್ರೆ ಎಲ್ಲಾ ಯೋಜನೆಗಳು ಕೂಡ ಸ್ಥಗಿತ ಆಗುತ್ತೆ ಮಾರ್ಚ್ 31 2023 ರ ಅಧಿಸೂಚನೆಯಲ್ಲಿ ಹಣಕಾಸು ಇಲಾಖೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿತ್ತು ಅಲ್ಲಿ ಪಾನ್ ಕಾರ್ಡ್ ಕಡ್ಡಾಯ ಮಾಡಿದ್ದಾರೆ ಸಣ್ಣ ಉಳಿತಾಯ ಖಾತೆಗಳು ಸಣ್ಣ ಯೋಜನೆಗಳು ಕೂಡ ಹೊಸದಾಗಿ ಪ್ರಾರಂಭಿಸುವ ಗ್ರಾಹಕರನ್ನು ಹೊರತುಪಡಿಸಿ ಈಗಾಗಲೇ ಯಾರೆಲ್ಲ ಇದ್ದಾರೆ ಅವರು ತಮ್ಮ ಆಧಾರ್ ಕಾರ್ಡ್ ನೊಂದಿಗೆ ಪಾನ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯ ಆಗಿರುತ್ತೆ ನೆಕ್ಸ್ಟ್ ಮ್ಯಾಂಡೇಟರಿ ಕೂಡ ಆಗಿದೆ ಇದು ಕೂಡ ಕಡ್ಡಾಯ ಅಧಿಸೂಚನೆ ಪ್ರಕಾರ ಎಲ್ಲರೂ ಕೂಡ ಮಾಡಬೇಕಾಗುತ್ತೆ ಇದನ್ನ ಗ್ಯಾಪ್ ನೋಡಿಕೊಳ್ಳಿ ಸೆಪ್ಟೆಂಬರ್ 30 ಕೊನೆಯ ದಿನಾಂಕ ಯಾಕೆ ಖಾತೆಗಳು ಸ್ಥಗಿತಗೊಳ್ಳುತ್ತದೆ ಅಂದ್ರೆ ತಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಆಗ್ತಿದ್ರೆ ನಿಮ್ಮ ಡೀಟೇಲ್ಗಳು ಸಿಗೋದಿಲ್ಲ ಅದೇ ರೀತಿ ಉಳಿತಾಯ ಯೋಜನೆಗಳು ನಿಮ್ಮ ಅಮೌಂಟ್ ಟ್ಯಾಕ್ಸೇಷನ್ ಎಲ್ಲ ಬರೋದಿಲ್ಲ ಸರ್ಕಾರ ಉಳಿತಾಯ ಖಾತೆ ಅಂದ್ರೆ ನಿಮಗೆ ಪಿಎಫ್ ಗಿಎಫ್ ಇನ್ ಕೇಸ್ ನೀವು ಎಂಪ್ಲಾಯ್ಮೆಂಟ್ ಆಗಿದ್ರೆ ಪಿಎಫ್ ಗಿಎಫ್ ಯೋಜನೆಗಳು ಬರ್ತವೆ ಅದರಿಂದ ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಪಾನ್ ಕಾರ್ಡ್ ಗೆ ಕಡ್ಡಾಯವಾಗಿರಬೇಕಾಗುತ್ತೆ ಕೆಲವು ನಿಯಮಗಳನ್ನು ಕೂಡ ರೂಪನ ಮಾಡಿದ್ದಾರೆ ಸಂಪೂರ್ಣ ಭದ್ರತೆ ಖಚಿತಪಡಿಸಿಕೊಳ್ಳುತ್ತೆ ನಿಮ್ಮ ಪಾನ್ ಗೆ ಆಧಾರ್ ಕಾರ್ಡ್ ಲಿಂಕ್ ಹಾಕಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ತಕ್ಷಣ ತಿಳಿಸಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಮ ಖಾತೆಗಳು ಕೂಡ ರದ್ದಾಗುತ್ತೆ ಏಪ್ರಿಲ್ 1 2023 ರಲ್ಲಿ ಜಾರಿ ತಂದಿತ್ತು ಅದನ್ನ ಈಗ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಆಧಾರ್ ಪ್ಯಾನ್ ಲಿಂಕ್ ಮಾಡದ ಹೋದರೆ ನಿಮಗೆ ಎಲ್ಲಾ ಯೋಜನೆಗಳು ಕೂಡ ರದ್ದಾಗ್ತದೆ ಬಾಕಿ ಇರುವ ಬಡ್ಡಿಯನ್ನು ಸಹ ಬ್ಯಾಂಕ್ ಖಾತೆಗೆ ಜಮಾ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಯಾವುದೆಲ್ಲ ಯೋಜನೆಗಳು ಬರ್ತವೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇರ್ತಾರೆ ಅದಕ್ಕೆ ಬಡ್ಡಿ ಬರಲ್ಲ ಈ ರೀತಿ ಮ್ಯಾಂಡೇಟರಿ ಮಾಡಿದ್ದಾರೆ ದಯವಿಟ್ಟು ಯಾರು ಮಾಡಿಸಿಲ್ಲ ಮಾಡ್ಕೊಳ್ಳಿ ಅಂತ ಕಷ್ಟಪಡ್ತೀನಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್